ಸರ್ ಈಗ ನಿಮ್ ಪರೀಕ್ಷೆಯಲ್ಲಿ ಎರಡು ಪೇಪರ್ ಇತ್ತು, ಫಸ್ಟ್ ಪೇಪರ್ ಜಿ ಕೆ, ಎರಡನೇದು ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ನಿರ್ದಿಷ್ಟ ಪತ್ರಿಕೆ. ಈಗ ನಮ್ಮ ಈಗ ಮುಂದೆ ಎಕ್ಸಾಮ್ ಪ್ರಿಪೇರ್ ಆಗೋ ವಿದ್ಯಾರ್ಥಿಗಳಿಗೆ ನೀವ್ ಯಾವ್ಯಾವ ಬುಕ್ ಅನ್ನ ಓದ್ಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಪೇಪರ್ ಒನ್, ಪೇಪರ್ ಟೂ ಎರಡು. ಪೇಪರ್ ಟೂ, ಪೇಪರ್ ಒನ್ ಬಗ್ಗೆ ಹೇಳ್ತೀನಿ ಸರ್, ಜಿ ಕೆ ಬಗ್ಗೆ ಹೇಳ್ತೀನಿ ಮೊದಲು. ಜಿ ಕೆ ಒನ್ ಅಲ್ಲಿ ನಾನು ಇದು ಹೇಳ್ಬಿಡ್ಲ ಸರ್, ಅದು ಬುಕ್ಸ್ ಗಳು ಹೇಳ್ಬಿಡ್ಲಾ? ಸರಿ, ಈಗ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದೀನಿ. ಏನ್ ಬೇಸಿಕ್ ಬುಕ್ಸ್ ಗಳು ಏನೇನಿದೆ ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್, ಸ್ಟೇಟ್ ಪಠ್ಯ ಪುಸ್ತಕಗಳು ಏನಿದೆ ಅಂದ್ರೆ ಅದು ಆಲ್ರೆಡಿ ಹೇಳಿದೀನಿ ನಾನು. ಆ ಪಠ್ಯ ಪುಸ್ತಕಗಳು ಓದಿ ಮುಗಿಸಾದ್ಮೇಲೆ ಈ ಪುಸ್ತಕಗಳನ್ನ ಓದ್ಬೇಕು ಸರ್. ಏನಂದ್ರೆ ಇತಿಹಾಸದ ಬಗ್ಗೆ ಹೇಳ್ತೀನಿ ಸರ್. ಇತಿಹಾಸದಲ್ಲಿ ಕೆ ಎನ್ ಎ ಇದೆ ಸರ್, ಕೆ ಎನ್ ಎ ಸಂಪುಟ ಒಂದು ಮತ್ತೆ ಸಂಪುಟ ಎರಡಿದೆ, ಎರಡು ಬುಕ್ ಚೆನ್ನಾಗಿದೆ, ಅದನ್ನ ಓದ್ಬೇಕು. ಅದರಲ್ಲಿ ಮತ್ತೆ ಇನ್ನೊಂದು ಸದಾಶಿವ ಅಂತಿದೆ ಸರ್, ಸದಾಶಿವ ಬುಕ್, ಕೆ ಸದಾಶಿವ ಬುಕ್ ಇದೆ, ಅದನ್ನು ಓದ್ಬಿಡ್ಬೇಕು ಸರ್. ಯಾಕಂದ್ರೆ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಬರ್ತಿದ್ದಾರೆ ಚೆನ್ನಾಗಿ. ನಾವು ಕಳ್ಕೊಳ್ಳೋದು ಏನಿಲ್ಲ ಸರ್, ಇಷ್ಟೊಂದು ಬುಕ್ ಓದ್ಲೇಬೇಕು ಸರ್. ಈಗ ನಾವು ಈಗ ಬಂದಿದೀವಿ ಅಂತಂದ್ರೆ ನಾವು ಓದೋದೇ ಕೆಲಸ, ನಾವು ನಾಲೆಡ್ಜ್ ಅಕ್ವೈರ್ ಮಾಡೋದೇ ಕೆಲಸ. ಹಿಂದೆ ಸರಿಯೋ ಮಾತಿಲ್ಲ, ಅಷ್ಟೊಂದು ದೊಡ್ಡದಾಗಿದೆ, ದಪ್ಪದಾಗಿದೆ ಬುಕ್, ಅಷ್ಟೊಂದು ದಪ್ಪದಾಗಿದೆ ನೋಡುವಾಗ್ಲೇ ನಾವು ಅರ್ಧ ಕುಗ್ಗೋಗ್ಬಿಡ್ತೀವಿ. ತಪ್ಪು ಆ ತರ ಮಾಡ್ಬಾರ್ದು. ನಾವು ಓದ್ತಾ 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 ಬುಕ್ ಇಷ್ಟು ಬೇಗ ಮುಗಿದೋಯ್ತಾ, ಇಷ್ಟು ಬೇಗ ಓದ್ ಮುಗಿಸುದ್ವಾ ಅನ್ನೋದು ಬರ್ತದೆ. ಡೈಲಿ ನಾವು ಡೈಲಿ ರೊಟೀನ್ ನಾವು ಏನ್ ಮಾಡ್ತಾ ಇದೀವಿ ಸರ್, ಡೈಲಿ ರೊಟೀನ್ ನಾವು ಓದೋ ಕೆಲಸನೇ ಆಗುತ್ತೆ. ಮಧ್ಯೆ ಟೂ ಅವರ್ ಆದ್ಮೇಲೆ ಗ್ಯಾಪ್ ಕೊಟ್ಕೊಂಡು ಫ್ರೀ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಸರ್ ಗ್ರೀನರಿ ನೇಚರ್ ನೋಡ್ಕೊಂಡು ಓದ್ತಾ ಬಂದ್ರೆ ಖಂಡಿತ ಅದನ್ನ ಮುಗಿಸ್ಕೊಂಡು ಬರ್ಬೋದು ಸರ್. ಏನೇ ಸಂಪುಟ ಒಂದು ಮತ್ತೆ ಎರಡು ಮತ್ತೆ ಸದಾಶಿವ ಬುಕ್ ಸರ್ ಇಷ್ಟಿ. ಇನ್ನೊಂದು ಕರ್ನಾಟಕ ಇತಿಹಾಸಕ್ಕೆ ಕೆ ಎನ್ ಎ ದೊರೆದ ಇದೆ ಸರ್, ಕೆ ಎನ್ ಎ ಕರ್ನಾಟಕ ಇತಿಹಾಸನೇ ಇದೆ ಒಂದು ಕೆ ಎನ್ ಎ. ಮತ್ತೆ ಸೂರ್ಯನಾಥ ಕಾಮತ್ ಅಂತ ಇದೆಯಾ ಸರ್? ಕರ್ನಾಟಕ ಇತಿಹಾಸಕ್ಕೆ ಸೂರ್ಯನಾಥ ಕಾಮತ್ ಮತ್ತೆ ಕೆ ಎನ್ ಎ ಇದೆ ಸರ್, ಎರಡು ಬುಕ್ ಇದು ಓದ್ಬೇಕು. ಮತ್ತೆ ಭೂಗೋಳ ಶಾಸ್ತ್ರಕ್ಕೆ ಎಲ್ಲರಿಗೂ ಗೊತ್ತಿರೋದೆ, ಸ್ಪರ್ಧಾರ್ಥಿಗಳಿಗೆ ನಮ್ಗೆ ಎಲ್ಲ ಗೊತ್ತಿರೋದೆ, ರಂಗನಾಥ ಪಬ್ಲಿಕೇಶನ್ ಅವರಿಂದ ಬಿಡ್ತಾರೆ ಒಂದು ಭಾರತದ ಪ್ರಾದೇಶಿಕ ಭೂಗೋಳ ಶಾಸ್ತ್ರ, ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಬಿಡ್ತಾರೆ ಎರಡು. ಮತ್ತೆ ಕರ್ನಾಟಕ ಭೂಗೋಳ ಶಾಸ್ತ್ರ ಮೂರು ಅವರು ರಂಗನಾಥ ಪಬ್ಲಿಕೇಶನ್ ಅವ್ರದೇ ಸರ್. ರಂಗನಾಥ್ ಬರ್ದಿರೋದೆ, ತುಂಬಾ ಡಿಸ್ಕ್ರಿಪ್ಟಿವ್ ಆಗಿ ಚೆನ್ನಾಗಿ ಅರ್ಥ ಆಗುವಂತ ಬರ್ದಿದ್ದಾರೆ ಅದೊಂದು. ಮತ್ತೆ ಇನ್ನೊಂದು ನಮ್ಮ ಇತ್ತೀಚೆಗೆ 14th ಬ್ಯಾಚ್ ಅಲ್ಲಿ ಕೆ ಎಸ್ ಬ್ಯಾಚ್ ಅಲ್ಲಿ ಒಬ್ರು ಇದಾಗಿದ್ರು, ತಹಸೀಲ್ದಾರ್ ಆಗಿದ್ದಾರೆ ಈಗ, ಅವರು ಸಮಗ್ರ ಭೂಗೋಳ ಶಾಸ್ತ್ರ ಅಂತ ಬರೆದಿದ್ದಾರೆ, ಮಹೇಂದರ್ ಅಂತ. ಈ ಬುಕ್ ಗಳೆಲ್ಲ ಓದಾದ್ಮೇಲೆ ಆ ಬುಕ್ನ ಓದ ಕೀ ಪಾಯಿಂಟ್ ವೈಸ್ ಅಲ್ಲೇ ಮಾಡಿದ್ದಾರೆ ಸರ್, ಅದು ಚೆನ್ನಾಗಿದೆ. ಮತ್ತೆ ಸಮಗ್ರ ಭೂಗೋಳ ಶಾಸ್ತ್ರದಲ್ಲಿ ಇನ್ನೊಬ್ರು ಬರೆದಿದ್ದಾರೆ, ಬಡೇಮಿಯಾ ಅಂತ, ಆ ಬುಕ್ ಚೆನ್ನಾಗಿದೆ. ನಮ್ಗೆ ಆ ಸಬ್ಜೆಕ್ಟ್ ಸಂಬಂಧಪಟ್ಟಾಗಿ ಚೆನ್ನಾಗಿರೋ ಬುಕ್ ಗಳು ಯಾರ್ಯಾರು ಬರ್ದಿದ್ದಾರೆ ಅದನ್ನ ಎಲ್ಲಾ ಬುಕ್ ಗಳನ್ನ ಓದಿದ್ರು ತೊಂದ್ರೆ, ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಸರ್, ನಾವೇ ರೆಫರ್ ಮಾಡ್ತೀವಿ. ಯಾಕೆಂತಂದ್ರೆ ಒಂದೊಂದು ವಿಷಯಗಳು ಒಂದೊಂದು ಪಬ್ಲಿಕೇಶನ್ ಅಲ್ಲೂ ಒಂದೊಂದು ವಿಷಯಗಳು ಬಿಟ್ಟೋಗಿರ್ತವೆ, ಒಂದೊಂದು ಅಧ್ಯಯನಗಳು ಬಿಟ್ಟೋಗಿರ್ತವೆ, ಅದು ಬೇರೆ ಬುಕ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಯಾವ ಬುಕ್ ಇದೆ ಎಲ್ಲಾ ಬುಕ್ ಅನ್ನು ಓದೋದು ಬೆಟರು. ಅದನ್ನ ಮೂರು ಸಾರಿ, ಯಾಕಂದ್ರೆ ನಾನು ಈಗ ನನ್ನ ಅಕಾಡೆಮಿಕ್ ಅಲ್ಲಿ ಏನು ಓದದೆ ಇರೋ ಕಾರಣ ಮೂರು ಸಾರಿ ರಿವಿಸನ್ ಮಾಡಿದೆ ಸರ್. ರಿವಿಸನ್, ಹೌದು ಸರ್, ರಿವಿಸನ್ ಮಾಡೋದು ಬಿಟ್ರು. ಭಾರತ ಸಂವಿಧಾನಕ್ಕೆ ನಮ್ದು ಕರ್ನಾಟಕದವ್ರದ್ದು ಇದೆ, ಪಿ ಎಸ್ ಗಂಗಾಧರ್ ಅಂತ ಇದೆ ಸರ್. ಅದ್ ಬಿಟ್ರೆ ಕೆ ಎಂ ಸುರೇಶ್ ಅವ್ರದ್ದು ಇದೆ, ನೋಡ್ಬೋದು. ಇಲ್ಲ ಸರ್, ಗಂಗಾಧರ್ ಸರ್ ರೀಸೆಂಟ್ ಆಗಿ ನಮ್ಮ ಅನ್ ಅಕಾಡೆಮಿ ಜಾಯ್ನ್ ಆಗಿದ್ದಾರೆ ಸರ್. ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅವ್ರದ್ದು. ಅದೇ 1-10 ಮತ್ತೆ ಪಿ ಯು ಸಿ ಬುಕ್ಸ್ ಗಳು ಓದ್ಕೊಂಡ್ ಬಂದಾದ್ಮೇಲೆ ಪಿ ಎಸ್ ಗಂಗಾಧರ್ದು ಭಾರತ ಸಂವಿಧಾನ ಓದೋದಕ್ಕೆ ಒಂದು ಚಂದ ಸರ್, ತುಂಬಾ ಸೊಗಸಾಗಿದೆ, ಡಿಸ್ಕ್ರಿಪ್ಟಿವಾಗಿ ಬರ್ದಿದ್ದಾರೆ, ಅರ್ಥ ಗರ್ಭಿತವಾಗಿ ಬರ್ದಿದ್ದಾರೆ. ಬೇಸಿಕ್ ಬುಕ್ ಗಳು ಓದಾದ್ಮೇಲೆ ಭಾರತ ಸಂವಿಧಾನ ಪಿ ಎಸ್ ಗಂಗಾಧರ್ದು ಅದು ಓದ್ಬೇಕು, ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಇನ್ನೊಂದು ಸರ್ ಅರ್ಥಶಾಸ್ತ್ರಕ್ಕೆ ಬಂದಾಗ ಹೇಳ್ತೀನಿ, ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅಂತ, ಅವ್ರದ್ದು ಓದಿದ್ದೆ ನಾನು, ಅವ್ರದ್ದು ಓದಿದ್ದೆ ಅಷ್ಟೇ. ಅಂದ್ರೆ ಏನಂತಂದ್ರೆ ಒಂದ್ಸರಿ ನಮ್ಗೆ ಅರ್ಥಶಾಸ್ತ್ರ ಆ ಬುಕ್ ನ ಓದಿ ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಅಪ್ಡೇಟೆಡ್ ಏನೇನಿದೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಆಗಿರ್ಲಿ ಮತ್ತೆ ಭಾರತದ ಆರ್ಥಿಕ ಸಮೀಕ್ಷೆ ಆಗಿರ್ಲಿ, ಈ ಅಪ್ಡೇಟೆಡ್ ಇದು ಕರೆಂಟ್ ಇವೆಂಟ್ಸ್ ಅಲ್ಲೇ ಬಂದ್ಬಿಡುತ್ತೆ ಸರ್. ಕರೆಂಟ್ ಇವೆಂಟ್ಸ್ ಅಲ್ಲೇ ಬರುತ್ತೆ, ಎಕನಾಮಿಕ್ಸ್ ಕರೆಂಟ್ ಇವೆಂಟ್ಸ್ ಅಲ್ಲೇ ಬಂದ್ಬಿಡುತ್ತೆ. ಅಂದ್ರೆ ಮೊದಲು ಅರ್ಥಶಾಸ್ತ್ರಕ್ಕೆ ಒಂದು ಬುಕ್ ಯಾವ್ದಾದ್ರು ಒಂದು ಬುಕ್ ಅನ್ನ ಓದ್ಕೊಂಡಿರ್ಬೇಕು. ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅಂತ ಚೆನ್ನಾಗಿ ಬರ್ದಿದ್ದಾರೆ, ಅವ್ರ ಬುಕ್ ಓದ್ತೀನಿ ಸರ್ ನಾನು. ಆಮೇಲೆ ವಿಜ್ಞಾನಕ್ಕೆ ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಾಗೆ 4-10 ಪುಸ್ತಕಗಳು ಚೆನ್ನಾಗಿದೆ ಸರ್.
ಅದರಲ್ಲಿ ಬೇಸಿಕ್ ಸರ್ಕಾರಿ ನಮ್ಮ ಕರ್ನಾಟಕ ಪಠ್ಯ ಪುಸ್ತಕ ಮುದ್ರಣದಲ್ಲಿ 4-10 ತರಗತಿ ಪುಸ್ತಕಗಳು ಚೆನ್ನಾಗಿದೆ. ಮತ್ತೆ ಇನ್ನೊಂದು ವೆಂಕಟರಮಣ ಸ್ವಾಮಿ ಅಂತ ಸರ್, ಎಸ್ ವಿ ವೆಂಕಟರಮಣ ಸ್ವಾಮಿ ಅಂತ, ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಬರೆದಿದ್ದಾರೆ. ಅದು ಅದು ಚೆನ್ನಾಗಿದೆ ಸರ್. ಆಮೇಲೆ ಸಾಮಾನ್ಯ ವಿಜ್ಞಾನ ಕೆ ಎಂ ಸುರೇಶ್ ಅಂತ ಬರೆದಿದ್ದಾರೆ, ಅದು ಚೆನ್ನಾಗಿದೆ. ಅಪ್ಲ ಸಿಗುತ್ತೆ ಸರ್, ಈಗ ಪ್ರೆಸೆಂಟ್ಲಿ ಅಪ್ಡೇಟೆಡ್ ಎಲ್ಲ ಆಗಿದೆ, ಸಿಗುತ್ತೆ. ಮತ್ತೆ ಇನ್ನೊಂದು ಪರಿಸರ ಅಧ್ಯಯನಕ್ಕೆ ಅಂದ್ರೆ ನಮ್ಗೆ ನೇಚರ್ ಸಂಬಂಧಪಟ್ಟಾಗಿ ಕ್ವಶನ್ಗಳು ರೇಜ್ ಆಗುತ್ತೆ. ಸಾಮಾನ್ಯ ಜ್ಞಾನದಲ್ಲಿ ನೇಚರ್ ಸಂಬಂಧಪಟ್ಟಾಗಿ ಕ್ವಶನ್ಗಳು ರೇಜ್ ಆಗುತ್ತೆ. ಅದರಲ್ಲಿ ಭೈರಪ್ಪ ಅವರದು ಚೆನ್ನಾಗಿದೆ ಸರ್. ಮತ್ತೆ ಸಾಮಾನ್ಯ ಜ್ಞಾನದಲ್ಲಿ ಇನ್ನೊಂದು ಮೆಂಟಲ್ ಎಬಿಲಿಟಿ ಬಗ್ಗೆ ಅಗರ್ವಾಲ್ ಅಂತ ಕನ್ನಡದವ್ರದ್ದು ಇದೆ, ಅದು ಚೆನ್ನಾಗಿದೆ ಸರ್. ಅಗರ್ವಾಲ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಆಮೇಲೆ ಇದನ್ನೆಲ್ಲ ಓದ್ತಾ ಓದ್ತಾ ಜೊತೆಗೆ ಜಿ ಕೆ ದವರ್ದು ಇನ್ನೊಂದಿದೆ ಸರ್. ಜಿ ಕೆ ಬಗ್ಗೆನೆ ಕರೆಂಟ್ ಇವೆಂಟ್ಸ್ ಮತ್ತೆ ಸಬ್ಜೆಕ್ಟ್ಗಳು ಎಲ್ಲಾ ಸೇರಿ ಸಂಬಂಧಪಟ್ಟಾಗೆ ಸಾಮಾನ್ಯ ಜ್ಞಾನ ಅಂತಾನೆ ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ಒಂದು ಬುಕ್ ಅಲ್ಲಿ ಮಾಡಿದ್ದಾರೆ. ಚಾಣಕ್ಯ ಸಾಮಾನ್ಯ ಜ್ಞಾನ ಅಂತ ಚಾಣಕ್ಯದವ್ರದ್ದು ಸಾಮಾನ್ಯ ಜ್ಞಾನ, ಆ ಬುಕ್ ಚೆನ್ನಾಗಿದೆ ಸರ್, ಅದನ್ನ ಓದ್ಬೇಕು. ಇಷ್ಟು ಬುಕ್ ಒಂದ್ಸರಿ ಓದ್ದಾಗ ನಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಇದೀವಿ ಯಾವ ತರ ಇದೆ ಅಧ್ಯಯನ ಹೆಂಗಿದೆ ವಿಷಯಗಳ ಬಗ್ಗೆ ಹೆಂಗ್ ತಿಳ್ಕೊತಾ ಇದೀವಿ ಅನ್ನೋದು ಅರಿವಾಗುತ್ತೆ. ಎರಡನೇ ಸರಿ ಓದಾಗ್ಲೂ ಅಷ್ಟೇ. ಒಂದ್ಸರಿ ನಾನೇನಂತಂದ್ರೆ ಮೊದಲನೇ ಸರಿ ಓದುವಾಗ ಸರ್ ಸುಮ್ನೆ ಓದ್ಕೊಂಡೋದ್ರೆ ಒಂದ್ಸರಿ ಓದ್ಕೊಂಡು ಹೋದ್ರೆ ಸುಮ್ನೆ, ಆಮೇಲೆ ಎರಡನೇ ಸರಿ ಓದುವಾಗ ಅಂಡರ್ಲೈನ್ ಮಾಡ್ಕೊಂಡು ಹೋದೆ ಯಾವ್ದು ಇಂಪಾರ್ಟೆಂಟು, ಏಕೆಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಜೊತೆಗೆ ನಾವು ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ ದೃಷ್ಟಿಯಿಂದ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಬುಕ್ ಗಳಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತೀವಿ, ಇದು ಇಂಪಾರ್ಟೆಂಟ್ ಆಗಿ ಬಂದಿತ್ತು, ಈ ಕ್ವಶನ್ ಪೇಪರ್ ಬಂದಿತ್ತು, ಈ ಕ್ವಶನ್ ರೈಸ್ ಆಗ್ಬೋದು ಮತ್ತೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳ ಜೊತೆಗೆ ಈ ಬುಕ್ ಗಳನ್ನ ಓದ್ಕೊಂಡು ಹೋಗೋದು ಬೆಟರ್ ಸರ್. ಅಂದ್ರೆ ನೀವು ಈಗ ಪೇಪರ್ ಜಿ ಕೆ ಬೇಕಾಗಿದ್ದ ಎಲ್ಲಾ ಬುಕ್ಸ್ ಹೇಳಿ ಸರ್, ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಯಾವ್ದು ರೆಫರ್ ಮಾಡ್ತೀರಿ ಸರ್? ಅದ್ರ ಬಗ್ಗೆ ಹೇಳ್ತೀನಿ. ಇವತ್ತು ನಮ್ಗೆ ನಿಜವಾಗ್ಲು ಒಂದೇನಂತಂದ್ರೆ ನಾನು ಒಬ್ಬ ಸಾಮಾನ್ಯ ಮೂಲದ ಅವ್ರಿಗೆ ಅಂದ್ರೆ ಸಾಮಾನ್ಯ ಅಂದ್ರೆ ಅಕಾಡೆಮಿಕಲಿ ಏನಿಲ್ಲ, ಒಬ್ಬ ಜಸ್ಟ್ ಪಾಸ್ ವಿದ್ಯಾರ್ಥಿ. ಇವತ್ತು ಒಂದು ಬದಲಾಗಿದ್ದೀನಿ, ನನ್ನ ಸ್ವಲ್ಪ ಮಾತುಗಾರಿಕೆ ಬದಲಾಗಿದೆ ಅಥವಾ ನನ್ನ ನಾಲೆಡ್ಜ್ ತಿಳ್ಕೊಂಡಿದೀನಿ ಅಂತಂದ್ರೆ ಒಂದು ದಿನಪತ್ರಿಕೆ ಸರ್, ದಿನಪತ್ರಿಕೆನೆ ತುಂಬಾ ಇಂಪಾರ್ಟೆಂಟ್ ನನ್ಗೆ. ನಾನಂದ್ರೆ ನನ್ಗೆ ತುಂಬಾ ಹೆಲ್ಪ್ ಆಗಿದ್ದೆ ಏನಂತಂದ್ರೆ ನಾನು ಡಿಗ್ರಿಯಲ್ಲಿ ಡಿಗ್ರಿ ಕಾಲೇಜ್ಗೆ ಹೋಗುವಾಗ ಅಲ್ಲಿ ಲೈಬ್ರರಿ ಇತ್ತು ಸರ್. ಲೈಬ್ರರಿ ಪ್ರತಿ ದಿನ ನಾನು ಅಂದ್ರೆ 9:00-9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ 9:00 ಹೋಗ್ತಾ ಇದ್ವಿ. ಅರ್ಧ ಗಂಟೆ ಸ್ಟಾರ್ಟಿಂಗ್ ಅಲ್ಲಿ ಓದುವಾಗ ಪೇಪರ್ ಗಳಿಗೆ ನಮ್ಗೆ ಗೊತ್ತಿರಲ್ಲ, ನಮ್ಗೆ ಏನಂದ್ರೆ ಹಿಂದ್ಗಡೆ ಪೇಪರ್ ಓದ್ತೀವಿ ನಾವು. ಹುಡುಗರುಗಳಾಗ್ಲಿ ಯಾರೇ ಆಗಿರ್ಲಿ ಹಿಂದ್ಗಡೆ ಪೇಪರ್ ಏನಂತಂದ್ರೆ ಕೆಲವ್ರೀಗ ಹುಡುಗಿಯರು ಸಾಮಾನ್ಯವಾಗಿ ಶುಕ್ರವಾರದ ಪೇಪರ್ಗಳು ಈ ಫಿಲಂ ಬಗ್ಗೆ ಬರ್ತವೆ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಾವು ಹುಡುಗರು ಯಾವ ತರ ಮಾಡಿರ್ತೀವಿ ಅಂತಂದ್ರೆ ಈ ಕ್ರಿಕೆಟ್ ಬಗ್ಗೆ ಮತ್ತೆ ಈ ಸ್ಪೋರ್ಟ್ಸ್ ಬಗ್ಗೆ ಇದನ್ನ ಓದ್ತಾ ಬರ್ತಾ ಇರ್ತೀವಿ. ಹಂಗಂಗೆ ನಮ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ನಮ್ಗೆ ಒಂದು ಅರಿವು ಬರುತ್ತೆ. ಪತ್ರಿಕೆಗಳನ್ನ ಹಾಕಿ ಪತ್ರಿಕೆಗಳಲ್ಲಿ ಏನೇನ್ ಬರುತ್ತೆ, ಕರೆಂಟ್ ಇವೆಂಟ್ಸ್ ಏನೇನ್ ಬರುತ್ತೆ ಅನ್ನೋದಕ್ಕೋಸ್ಕರ ನನ್ಗೆ ಹೆಂಗ್ ಹೆಲ್ಪ್ ಆಯ್ತು ಅಂತಂದ್ರೆ ಪ್ರಜಾವಾಣಿ ಪೇಪರ್ನ ಸರ್ ನಾನು 2000 ಏನು ಡಿಗ್ರಿಗೆ ಏನ್ ಸೇರಿದೆ ಆ ಡಿಗ್ರಿಯ ಮೊದಲನೇ ಸೆಮ್ಮಿಂದನು ಪ್ರಜಾವಾಣಿ ಪತ್ರಿಕೆಯನ್ನ ನಿರಂತರವಾಗಿ ಓದ್ಕೊಂಡು ಬಂದವನು. ಆ ಪತ್ರಿಕೆ ಇವತ್ತು ನನಗೆ ಈಗ ನನ್ಗೆ ಅನ್ನ ಆಗ್ತಾ ಇದೆ, ಸರ್ಕಾರಿ ನೌಕರಿಲಿ ಇದೀನಿ, ನನ್ನ ಅನ್ನ ಆಗ್ತಾ ಇದೆ ಅಂತಂದ್ರೆ ಆ ಪತ್ರಿಕೆನು ಒಂದು ಕಾರಣ ಸರ್. ಪತ್ರಿಕೆಯನ್ನ ನೆನೆಸ್ಕೊಳ್ಳಕ್ಕೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾ ಪತ್ರಿಕೆನು ಹೇಗ್ ಓದ್ಬೇಕು ಅಂತ ಹೇಳ್ತೀನಿ. ಒಂದೇನಂತಂದ್ರೆ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ವಿಷಯಗಳು ಚಿಕ್ಕ ಚಿಕ್ಕ ಪುಟ್ಟ ಲೈನ್ ಅಲ್ಲಿ ಕೊಟ್ಟಿರ್ತಾರೆ ಸರ್. ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಚಿಕ್ಕ ಪುಟ್ಟ ವಿಷಯ ಇರ್ತದೆ, ಅಂತದ ಬಗ್ಗೆ ಗಮನ ಕೊಡ್ಬೇಕು. ಈಗ ನಮ್ಮ ರಾಜಕೀಯ ವಿಷಯಗಳೇ ನಡೀತಾ ಇರ್ತವೆ ಈಗ ಪ್ರೆಸೆಂಟ್ಲಿ ವಿಷಯಗಳೇ ರಾಜಕೀಯ ವಿಷಯಗಳು ಅಥವಾ ಬೇರೆ ಬೇರೆ ವಿಷಯಗಳು ನಡೀತಾ ಇರ್ತವೆ ಅದ್ರ ಬಗ್ಗೆ ಗಮನ ಹರಿಸಬಾರ್ದು. ಬೇರೆ ಬೇರೆ ಡಿಬೇಟ್ ಗಳು ನಡೀತಾರೆ, ನಮ್ಗೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಬೇಕು ಆ ವಿಷಯಗಳ ಬಗ್ಗೆ ಗಮನ ಹರಿಸ್ಕೊಂಡು ಓದಿದ್ರೆ ಬೆಟರ್ ಸರ್. ಅದು ಪತ್ರಿಕೆನ ಓದ್ತಾ 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 ಏನ್ ಸರ್ ಒಂದು 21 days ನಾವು ಓದಿ ಏನ್ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀವಿ ಆ ಓದೋ ಶೈಲಿನೇ ಚೇಂಜ್ ಆಗುತ್ತೆ ಸರ್. ಈಗ ನಾನು ಸ್ಟಾರ್ಟಿಂಗ್ ಓದುವಾಗ ಒಂದ್ ಪತ್ರಿಕೆಯನ್ನ 3 hours ತಗೊಳ್ತಿದ್ದೆ ಸರ್. ಬರ್ತಾ ಬರ್ತಾ ಟೈಮ್ ಕಡಿಮೆ ಆಗ್ತಾ ಬಂತು, ಅಂದ್ರೆ ನಾನು ಓದುವ ಅರ್ಥೈಸ್ಕೊಳ್ಳುವ ಸಮಯ ಕಡಿಮೆ ಆಗ್ತಾ ಬರ್ತು. ಮತ್ತೆ ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ ಎಕ್ಸಾಮ್ ಬರೋದಿಷ್ಟೇ ಓದ್ತಿದ್ರು ಸರ್, ಆಮೇಲೆ ಬಿಟ್ಬಿಡೋದು. ಹಾ ಸರ್ ಅಷ್ಟೇ ಏನಿಲ್ಲ ಸರ್ ಅದ್ರಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಕಟ್ ಮಾಡಿ ಇಟ್ಕೊಳ್ತಿದ್ವಿ ಸರ್,
ನಾವು ಪೇಪರ್ ಕಟಿಂಗ್ ಮಾಡ್ಕೊಳ್ತಾ ಇದ್ವಿ, ಇಂಪಾರ್ಟೆಂಟ್ ವಿಷಯಗಳ ಪೇಪರ್ ಕಟಿಂಗ್ ಮಾಡ್ಕೊಳ್ತಿದ್ವಿ. ಆಮೇಲೆ ಮ್ಯಾಗಜಿನ್ ತುಂಬಾ ಇಂಪಾರ್ಟೆಂಟ್, ಮಂತ್ಲಿ ಮ್ಯಾಗಜಿನ್ಸ್ ಈ ಪೇಪರ್ ಓದ್ಕೊಂಡ್ ಬರ್ತಿದ್ನಲ್ಲ ಸರ್, ಅದು ಕಟ್ ಮಾಡಿ ಇಟ್ಕೊಳ್ತಿದ್ವಿ, ಇಂಪಾರ್ಟೆಂಟ್ ಯಾವ್ದಿತ್ತು ಅದು. ಒಂದೇನಂದ್ರೆ ನಮ್ಗೆ ದೂರದ ಬೆಟ್ಟ ನುಣ್ಣಿಗೆ ಅಂತ ದೂರ ಹುಡ್ಕೊಂಡ್ ಹೋಗ್ತಿವಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದೋರು, ಹುಡ್ಕೊಂಡ್ ಹೋಗ್ತಿವಿ. ಅದಾವ ಬೆಂಗಳೂರು, ಮೈಸೂರು ಅಥವಾ ಡೆಲ್ಲಿ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಹುಡ್ಕೊಂಡ್ ಹೋಗ್ತಿವಿ. ನಮ್ಗೆ ಎಲ್ಲಾ ಸೋರ್ಸಸ್ ನಮ್ಮ ಹತ್ರನೇ ಇರುತ್ತೆ, ನಾವು ಅದನ್ನ ಮೊದಲು ಸಂಗ್ರಹಿಸ್ಕೊಳ್ಬೇಕು ಅಷ್ಟೇ. ನಾವು ಸಂಗ್ರಹಿಸ್ಕೊಂಡು ಆದ್ಮೇಲೆ ಎಲ್ಲೂ ಹೋಗ್ಬೇಕಾದ ಅಗತ್ಯ ಇಲ್ಲ, ನಮ್ಮ ಮನೆಯಲ್ಲೇ ನಮ್ಮ ರೂಮ್ ಅಲ್ಲೇ ಕೂತ್ಕೊಂಡು ಹೋದ್ರೆ ಆ ಜ್ಞಾನ ನಾವು ಬಳಸ್ಕೊಳ್ಬಹುದು ಸರ್. ಆಮೇಲೆ ಆಫ್ಟರ್ ಏನೇನು ಬೇಕು, ಆಫ್ಟರ್ ನಮ್ಮ ಓದಿ ಎಲ್ಲ ಮುಗಿದಾದ ಮೇಲೆ ಆಫ್ಟರ್ ನಾವು ಶಿಬಿರಗಳು ಏನೇ ಶಿಬಿರಗಳು ಪಡ್ಕೊಂಡಿರ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಮೊದಲು ಮನೇಲೆ ನಾನು 1-12 ವರೆಗೆ ಓದ್ ಮುಗಿಸಿದ್ದೆ ಸರ್. ಆಮೇಲೆ ನಿಮಗೆ 16th ಅಲ್ಲಿ ಒಂದು ಬಗ್ಗೆ ಹೇಳ್ತೀನಿ, ನಮ್ಗೆ ಗವರ್ನಮೆಂಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಂದ ಮತ್ತೆ ಓಬಿಸಿ ಡಿಪಾರ್ಟ್ಮೆಂಟ್ ಇಂದ ಉಚಿತವಾಗಿ KAS ಮತ್ತೆ IAS ಗೆ ಟ್ರೈನಿಂಗ್ ಕೊಡ್ತಾರೆ ಸರ್, ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ನನಗೆ SC/ST ಆಗಿರೋದ್ರಿಂದ ಸೋಷಿಯಲ್ ವೆಲ್ಫೇರ್ಸಿಂದ ಎಕ್ಸಾಮ್ ಬರ್ದೆ, ಅದು ಎಕ್ಸಾಮ್ ಕೊಡ್ತಾರೆ. ಅದು ನಮ್ಮ KAS ಪ್ರಿಲಿಮ್ಸ್ ಎಕ್ಸಾಮ್, ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಹೇಗಿದೆ ಅದೇ ತರ ಎಕ್ಸಾಮ್ ಇರುತ್ತೆ. ಅದರಲ್ಲಿ ನನಗೆ ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಆಯ್ತು, ಅದರಲ್ಲೂ ಆಯ್ಕೆ ಆದ. ಕೋಚಿಂಗ್ ಸೆಂಟರ್ ನನಗೆ ಕೋಚಿಂಗ್ 6 ಮಂತ್ ಫ್ರೀ ಕೋಚಿಂಗ್ ಸಿಕ್ತು. ಇದನ್ನೆಲ್ಲ ಓದ್ ಮುಗಿಸಾಗಿದ್ಮೇಲೆ ನನಗೆ ಫ್ರೀ ಕೋಚಿಂಗ್ ಸಿಕ್ತು. ಅಲ್ಲಿ ಓದುವಾಗಲೇ 2016 ಓದುವಾಗಲೇ 2017 ನೋಟಿಫಿಕೇಶನ್ ಆಯ್ತು. ನಾನು ಬೆಂಗಳೂರಲ್ಲಿ ಇದ್ದಾಗಲೇ ನೋಟಿಫಿಕೇಶನ್ ಆಯ್ತು. ಅಲ್ಲಿ ನನ್ನ 2nd ಪತ್ರಿಕೆ ಬಗ್ಗೆ ಹೇಳ್ಬಿಡ್ತೀನಿ ಸರ್, ನಿರ್ದಿಷ್ಟ ಪತ್ರಿಕೆ. ಈಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್ ನನ್ನ 2nd ಪತ್ರಿಕೆ. ನಾನು PDO ಅಪ್ಲಿಕೇಶನ್ ಹಾಕಿದಾಗ, PDO ಅಥವಾ PDO ಆಗ್ಬೇಕು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಆಗ್ಬೇಕು ಅಪ್ಲಿಕೇಶನ್ ಹಾಕಿದಾಗ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದೆ, ನಿರ್ದಿಷ್ಟ ಪತ್ರಿಕೆ ಪುಸ್ತಕಗಳು. ಹೇಗೆ ಅಂತಂದ್ರೆ ಈಗ ಆಲ್ರೆಡಿ PDO ಆಗಿರೋರು ಮತ್ತೆ ಕಾರ್ಯದರ್ಶಿ ಆಗಿರೋರು ಮತ್ತೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯತ್ಗಳು ಏನಿದೆ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ಗಳು ತಾಲೂಕು ಪಂಚಾಯತ್ಗಳು ಏನಿದೆ ಅಲ್ಲಿ ಹೋಗಿ ಸಂಬಂಧಪಟ್ಟ ಯೋಜನೆಗಳು, ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಸಂಬಂಧಪಟ್ಟಿಗೆ ಪಾಂಪ್ಲೆಂಟ್ಸ್ಗಳು ಮತ್ತೆ ಏನೇನು ಅವರು ವಾರ್ಷಿಕ ವರದಿಗಳು ಏನೇನು ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಅದನ್ನೆಲ್ಲ ಕಲೆಕ್ಟ್ ಮಾಡಿದೆ ಸರ್. ನಾನು ಈ ತರ PDO ಓದ್ತಾ ಇದ್ದೀನಿ, ನನಗೆ ಮಾಹಿತಿ ಬಿಟ್ಕೊಂಡ್ಬಿಟ್ಟು ನಾನೇ ಸಂಗ್ರಹಣೆ ಮಾಡಿದೆ ನಮ್ಮ ಡಿಸ್ಟಿಕ್ ಆಫೀಸರಲ್ಲಿ. ಅದೊಂದು ಹೆಲ್ಪ್ ಆಯ್ತು. ಮತ್ತೆ ಇನ್ನೊಂದ್ ಏನಂತಂದ್ರೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಾಗೆ ಗವರ್ನಮೆಂಟ್ ಪಾಂಪ್ಲೆಂಟ್ಸ್ ಗಳನ್ನ ಹಂಚಿರ್ತದೆ ಸರ್, ರೋಡ್ ಆಗ್ಲಿ ಅಥವಾ ಮೇನ್ ಸಾರ್ವಜನಿಕ ಸ್ಥಳಗಳಾಗಿರ್ಲಿ. ಇದನ್ನೆಲ್ಲ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂತ್ಕೊಂಡವರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಒಂದು ಸ್ಕೀಮ್ ಬಗ್ಗೆನೆ ಕೊಟ್ಟಿರ್ತಾರೆ. ಈಗ ಉಜ್ವಲ ಯೋಜನೆ ಬಗ್ಗೆನೆ ಕೊಟ್ಟಿರ್ತಾರೆ, ನಮ್ ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಾಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆನೆ ಕೊಟ್ಟಿರ್ತಾರೆ. ಇದನ್ನ ಅಬ್ಸರ್ವ್ ಮಾಡ್ಬೇಕು ನಾವು, ಅಬ್ಸರ್ವ್ ಮಾಡಿ ಇಂಥ ಯೋಜನೆ ಇಂಥ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾದಾಗ ಅದ್ರ ಬಗ್ಗೆ ಮನನ ಆಗ್ತಾ ಇರ್ತದೆ. ಒಂದ್ಸರಿ ಓದಿರ್ತೀವಿ, ಪುನರ್ಮನನ ಆಗ್ತಾ ಇರ್ತದೆ ಸರ್. ಅದೊಂದು ತುಂಬಾ ಹೆಲ್ಪ್ ಆಯ್ತು. ಸೂಚನಾ ಫಲಕಗಳಿದೆಯಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡೋದಾಗಿರ್ಲಿ, ಗವರ್ನಮೆಂಟ್ ಏನೇನು ಬೋರ್ಡ್ಗಳು ಹಾಕಿರುತ್ತೆ ಅದನ್ನ ಅಬ್ಸರ್ವ್ ಮಾಡೋದಾಗಿರ್ಲಿ, ಅದನ್ನ ಫಾಲೋ. ಯಾಕೆಂತಂದ್ರೆ ನಮ್ದು ಸಂಪೂರ್ಣವಾಗಿ ನಾವು ಇನ್ವಾಲ್ವ್ಮೆಂಟ್ ಡೆಡಿಕೇಶನ್ ಎಷ್ಟು ತೋರಿಸ್ತೀವಿ ಅಷ್ಟು ಒಳ್ಳೇದು. ಯಾಕೆಂತಂದ್ರೆ ನಾವ್ ಈಗ ಕಳ್ಕೊಳ್ಳೋದೇನಿಲ್ಲ, ಸುಮ್ನೆ ಈಗ ಕೆಲಸ ಮಾಡ್ಕೊಂಡು ಅಥವಾ ಬೇರೆ ವರ್ಕ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಂದೇನಂದ್ರೆ ಸಂಪೂರ್ಣವಾಗಿ ನಾನು ತೊಡಸ್ಕೊಂಡಿದ್ದೆ, ನಾನು ಪೂರ್ತಿ ಓದು ಇದು ಏನಾದ್ರೂ ಒಂದ್ ಮಾಡಿ ಕೆಲಸ ತಗೊಳ್ಳೋವರೆಗೂ ನಾನು ಬೇರೆ ಕಡೆ ಗಮನ ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಲ್ಲೇ ಹೋದ್ರು ಅಷ್ಟೇ ನನ್ಗೆ ಕಂಪ್ಲೀಟ್ ಹೆಲ್ಪ್ ಆಗೋ ಸ್ಥಳಗಳಿಗೆ ಅಂದ್ರೆ ನಾನು ನಮ್ಮ ಜಿಲ್ಲಾಡಳಿತ ಭವನ ಇದೆ ಚಾಮರಾಜನಗರದಲ್ಲಿ ಸರ್, ಅದರಲ್ಲಿ ಎಲ್ಲಾ ಇಲಾಖೆಗಳು ಒಂದೇ ಜಿಲ್ಲಾ ಕೇಂದ್ರದಲ್ಲಿ ಬರುತ್ತೆ. ಎಲ್ಲಾ ಇಲಾಖೆಗಳಲ್ಲೂ ನಾನು ಪಾಂಪ್ಲೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಕ್ ಹೋದೆ ಸರ್. ಇಲಾಖಾವಾರು ಮಾಹಿತಿಗಳನ್ನ ಪಾಂಪ್ಲೆಂಟ್ಸ್ ಗಳು ಯೋಜನೆಗಳು ಏನೇನಿದೆ ಅದನ್ನ ಕಲೆಕ್ಟ್ ಮಾಡಕ್ ಹೋದೆ. ನನಗೆ ಇದು ನನಗೆ PG ಮಾಡುವಾಗ್ಲು ಅಷ್ಟೇ 25 ಡೇಸ್ ಸಮ್ಮರ್ ಪ್ಲೇಸ್ಮೆಂಟ್ ಅಂತ ಆಗ್ತಾರೆ, ಆವಾಗ ನಾನು ಅಲ್ಲಿ ಯೋಜನೆಗಳಾಗಿರ್ಲಿ ಪಾಂಪ್ಲೆಂಟ್ಸ್ ಎಲ್ಲಾನು ಕಲೆಕ್ಟ್ ಮಾಡಿಕೊಂಡೆ. ಅದು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೂ ತುಂಬಾ ಹೆಲ್ಪ್ ಆಯ್ತು ಪಾಂಪ್ಲೆಂಟ್ಸ್ ಗಳು. ಯಾಕೆಂತಂದ್ರೆ ಗವರ್ನಮೆಂಟ್ ಎಕ್ಸಾಮ್ ನಡೆಸ್ತದೆ ಅಂತಂದ್ರೆ ಗವರ್ನಮೆಂಟ್ ಇಂದ ಬರ್ತಕ್ಕಂತ ಮಾಹಿತಿಗಳೇ ನಮ್ಗೆ ಒಂದ್ ಸ್ವಲ್ಪ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ, ಕ್ವಶನ್ ರೈಸ್ ಆಗುತ್ತೆ. ನನ್ನ ಇತರ ದೃಷ್ಟಿಯಿಂದ ಆ ಕಲೆಕ್ಟ್ ಅದನ್ನ ಜಾಸ್ತಿ ಬಳಸ್ಕೊಂಡಿದ್ದೆ. ಅದೊಂದು ಒಂದು ಟಿಪ್ಸ್ ಸರ್.
ಮತ್ತೆ ಇನ್ನೊಂದ್ ಏನಂದ್ರೆ ಎರಡನೇ ಪತ್ರಿಕೆ ನಮ್ಮ ನಿರ್ದಿಷ್ಟ ಪತ್ರಿಕೆ ಏನಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಬಗ್ಗೆ ಒಂದು 1993 ಅಲ್ಲಿ ಕಾಯ್ದೆ ಆಗಿದ್ದು ಸರ್ ಅದು ಅದರ ಹಿನ್ನೆಲೆ ಒಂದೇನಂದ್ರೆ ಆ ಪುಸ್ತಕದ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಸರ್ ಅದು ಪುಲಾನಿ ಅಂತಿದೆ ಸರ್ ಪುಲಾನಿ ಅವರದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಅಂತ ಗವರ್ನಮೆಂಟ್ ಅವ್ರದೇ ಪುಲಾನಿ ಅವರು ಬರೆದಿದ್ದಾರೆ ಅದು ಚೆನ್ನಾಗಿದೆ ಸರ್ ಅದ್ರ ಜೊತೆಗೇನೆ ಆ ಸಮಯದಲ್ಲೇ ಅಪ್ಡೇಟೆಡ್ ಕೆ ಎಂ ಸುರೇಶ್ ಅವರು ಬರೆದಿದ್ರು ಅದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟಾಗಿ ಪಿಡಿ ಎಕ್ಸಾಮ್ ಸಂಬಂಧಪಟ್ಟಾಗಿ ಅವರು ಪಬ್ಲಿಕೇಶನ್ ಮಾಡಿದ್ರು ಅದು ತುಂಬಾ ಹೆಲ್ಪ್ ಆಯ್ತು ಅದು ಮತ್ತೆ ಪುಲಾನಿ ಎರಡನ್ನು ಸ್ಟಡಿ ಮಾಡ್ತಾ ಬಂದ್ವಿ ಒಂದೇನಂತಂದ್ರೆ ಆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಸರ್ ನಾನು ಆ ಟೈಮಲ್ಲಿ ಆವಾಗ್ಲೇ ಹೇಳುವಾಗ್ಲೇ ಹೇಳಿದ್ದೆ ಬೆಂಗಳೂರಲ್ಲೇ ಇದ್ದೆ ನಾನು ಆಗ ಅಲ್ಲಿ ನಾವು ಒಂದು ಟೀಮ್ ಮಾಡಿದ್ವಿ ಸರ್ 6 ಮೆಂಬರ್ ಟೀಮ್ ಮಾಡಿದ್ವಿ ಒಂದೇ ಮನಸ್ಥಿತಿಯರು ಅಂದ್ರೆ ಬೇರೆ ಯಾವುದೇ ರೀತಿ ನಮ್ಮನ್ನ ಗಮನನ ಡೈವರ್ಟ್ ಮಾಡೋದಾಗ್ಲಿ ಅಥವಾ ಸುಮ್ನೆ ಟೈಮ್ ವೇಸ್ಟ್ ಮಾಡೋರು ಅಂತ ಸ್ನೇಹಿತರು ನಾವು ಸೇರ್ಲಿಲ್ಲ ಒಂದೇ ಮನಸ್ಥಿತಿಯವರು ಒಂದನ್ನ ನಾವು ಟೀಮ್ ಮಾಡಿಕೊಂಡು ಆ ನಿರ್ದಿಷ್ಟ ಪತ್ರಿಕೆಯನ್ನ ನಮಗ್ ನಾವೇ ಪಾಠ ಮಾಡ್ಕೊಂಡ್ವಿ ಅಂದ್ರೆ ಈಗ ಅದರಲ್ಲಿ ಆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಸರ್ ಆಕ್ಟಲ್ಲಿ ಪಂಚಾಯತ್ ರಾಜ್ ಆಕ್ಟ್ ಏನಿದೆ ಅದರಲ್ಲಿ 321 ಪ್ರಕರಣ ಇದೆ ಸರ್ 4 ಅನುಸೂಚಿ ಇದೆ ಮತ್ತೆ 18 ಈಗ 19 19 ಅಧ್ಯಾಯಗಳಿದೆ ಸರ್ 19 ಅಧ್ಯಾಯಗಳು 4 ಅನುಸೂಚಿ 321 ಪ್ರಕರಣಗಳನ್ನು ನಾವು ನಮಗ್ ನಾವೇ ಪಾಠ ಮಾಡ್ಕೊಳ್ತಾ ಹೋದ್ವಿ ಡೈಲಿ ಒಬ್ಬೊಬ್ಬರಿಗೆ 10 ಪ್ರಕರಣ ಅಂದ್ರೆ ಗ್ರಾಮ ಪಂಚಾಯತಿ ರಚನೆ ಹೇಗಾಗತ್ತೆ ಆ ಸದಸ್ಯರ ಕರ್ತವ್ಯಗಳೇನು ಗ್ರಾಮ ಪಂಚಾಯತಿಯ ಕರ್ತವ್ಯಗಳೇನು ಈ ಸಂಬಂಧಪಟ್ಟಾಗೆ ಪ್ರಕರಣಗಳಲ್ಲಿ ಕೊಟ್ಟಿರ್ತಾರೆ ಆಕ್ಟ್ಬುಕ್ ಅಲ್ಲಿ ಸರ್ ಅದನ್ನ ನಮಗ್ ನಾವೇ ಪಾಠ ಮಾಡ್ಕೊಳ್ತಾ ನಾವು ಅಧ್ಯಯನ ಮಾಡ್ತಾ ಬಂದ್ವಿ ಆ ಎಕ್ಸಾಮ್ ನೋಟಿಫಿಕೇಶನ್ ಸಂಬಂಧಪಟ್ಟ ಸಮಯದಲ್ಲೇ ಎಕ್ಸಾಮ್ಸ್ ನಡೆಯುವ ಮುಂಚಿನ 2 ತುಂಬಾ ಮಹತ್ವವಾಗಿ ಸಮಯನ ಬಳಸ್ಕೊಂಡ್ವಿ ಸರ್ ಈಗ ನಾವು 6 ಏನಿದೀವಿ 6 ಕೂಡ ಜಾಬ್ ಆಯ್ತು ನಮ್ಗೆ 6 ಕೆಲವರು ಪಿಡಿಒನು ಆದ್ರು ಕೆಲವರು ಗ್ರಾಮ ಪಂಚಾಯತ್ ಸೆಕ್ರೆಟರಿನೂ ಆದ್ರು ಎಲ್ಲರಿಗೂ ಜಾಬ್ ಆಯ್ತು ಸರ್ 6 ಆದ್ವಿ ಅಂದ್ರೆ ಒಟ್ಟಿಗೆ ನೀವೆಲ್ಲ ಕೂಡಿ ಮಾಡಿದ ಒಂದು ಪ್ರಯತ್ನ ಎಲ್ಲರಿಗೂ ಯಶಸ್ಸು ಕೊಡುತ್ತೆ ಎಲ್ರಿಗೂ ಹೆಲ್ಪ್ ಆಯ್ತು ಸರ್ ಎಲ್ರಿಗೂ ಒಂದೇ ಮನಸ್ಥಿತಿಯಿಂದ ಇಟ್ಕೊಂಡು ಎಲ್ಲರೂ ನಮ್ಗ್ ನಾವೇ ತುಂಬಾ ಸ್ಟಡಿ ಮಾಡಿದ್ವಿ ನಮ್ಗೆ ಇನ್ನೊಂದ್ ಏನಂತಂದ್ರೆ ಆಮೇಲೆ ಸ್ಪರ್ಧಾ ಮಿತ್ರ ಅವ್ರ ಕಡೆಯಿಂದ ಉಚಿತವಾಗಿ ಲೈಬ್ರರಿ ವ್ಯವಸ್ಥೆ ಮಾಡಿದ್ರು ಸರ್ ಆ ಲೈಬ್ರರಿಯನ್ನು ಸಂಪೂರ್ಣವಾಗಿ ನಾವು ಬಳಸ್ಕೊಂಡ್ವಿ ಪಕ್ಕದಲ್ಲೇ ಪಿಜಿ ಅನ್ನು ಮಾಡ್ಕೊಂಡಿದ್ವಿ ಆ ಲೈಬ್ರರಿ ಪ್ರೈವೇಟ್ ಲೈಬ್ರರಿ ಏನ್ ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲಾ ಪುಸ್ತಕಗಳನ್ನ ನಾವೆಲ್ಲ ಶೇರ್ ಮಾಡಿಕೊಂಡು ಓದ್ತಾ ಆ 2 ಓದ್ತಾ ಬಂದ್ವಿ ಆ ಎಕ್ಸಾಮ್ ಹಿಂದಿನ 2 ತುಂಬಾ ಮಹತ್ವವಾಗಿರ್ತದೆ ಸರ್ ತುಂಬಾ ಅಪ್ಡೇಟ್ ಆಗಿರ್ಬೇಕು ನಾವು ನಮ್ಗೆ ನಮ್ಗೆ ಪರ್ಸೆಂಟೇಜ್ ಮಾಡ್ಕೊಳ್ಳೋದು ಕಂಬೈನ್ ಸ್ಟಡಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಅದೊಂದು ಎಫೆಕ್ಟಿವ್ ಆಗಿ ಮಾಡಿದ್ವಿ ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಸರ್ ಈಗ ಇನ್ನೊಂದು ಸರ್ ನಿರ್ದಿಷ್ಟ ಪತ್ರಿಕೆ ಬಗ್ಗೆ ನಾನು ನಮ್ಮ ಊರಿಗೆ ಬಂದಾಗ ಮೈಸೂರಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಸರ್ ಅದು SIRD ಅಲ್ಲಿ ನಾನು 4 ವಾಲ್ಯೂಮ್ ಅಂದ್ರೆ ಪಿಡಿಒಗಳಿಗೆ ಟ್ರೈನಿಂಗ್ 2010 ಬ್ಯಾಚ್ ಟ್ರೈನಿಂಗ್ ಕೊಟ್ಟಿದ್ರು ಸರ್ ಅಲ್ಲಿ 4 ವಾಲ್ಯೂಮ್ದು ನಮ್ಮ ನಿರ್ದಿಷ್ಟ ಪತ್ರಿಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೆ ನಾನು ಅಂದ್ರೆ ನೀವು ಯಾವ ಎಕ್ಸಾಮ್ ಕೊಟ್ಟು ಕ್ಲಿಯರ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ರು ಆ ಟ್ರೈನಿಂಗ್ ಮೆಟೀರಿಯಲ್ ಓದಿದ್ರಿ ಟ್ರೈನಿಂಗ್ ಮೆಟೀರಿಯಲ್ನೇ ಓದ್ಕೊಂಡು ಅದನ್ನು ಇಸ್ಕೊಂಡು ಓದಿದ್ವಿ ಸರ್ ಇಲ್ಲಿ ಸರ್ ಒಂದೇನಂದ್ರೆ ನಮ್ದೇ ಸರ್ ನಾವು ಇದರಲ್ಲಿ ಸಕ್ಸಸ್ ನಾವು ಯಾವಾಗ ಕಾಣೋದು ಅಂತಂದ್ರೆ ಆ ಡೆಡಿಕೇಶನ್ ಇದೆಯಲ್ಲ ಸರ್ ಆ ಶ್ರದ್ಧೆ ಇದೆಯಲ್ಲ ಸರ್ ನಾವು ಕೂತ್ಕೊಂಡು ನೀವು ಹೇಳ್ತಾ ಇರೋ ಬುಕ್ಸ್ ಎಲ್ಲ ನೋಡಿದ್ರೆ ಆಸಕ್ತಿಯಿಂದ ಓದಿದ್ರೆ ಮಾತ್ರ ಅಷ್ಟೆಲ್ಲ ನಿಂತಿರ್ ಸರ್ ಹೌದು ಸರ್ ಹೌದು ಯಾಕೆಂದ್ರೆ ನಾನು ಅಕಾಡೆಮಿಕ್ ಅಲ್ಲಿ ನಾನು ಏನು ಕಲ್ತವನಲ್ಲ ಸರ್ ನಾನು ಮುಂದೆ ಚೆನ್ನಾಗಿ ಎಲ್ಲಾನು ತಿಳ್ಕೊಬೇಕು ಅಂತಂದ್ರೆ ಎಲ್ಲಾದ್ರ ಕಡೆ ಎಲ್ಲಾದ್ರ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಂತಂದ್ರೆ ಎಲ್ಲಾ ಕಡೆಯಿಂದ ಸೋರ್ಸಸ್ ಕಲೆಕ್ಟ್ ಮಾಡ್ಲೇಬೇಕಾಗಿತ್ತು ಆ ಉದ್ದೇಶದಿಂದ ಏನ್ ಮಾಡಿದೆ ಎಲ್ಲಾ ಕಡೆಯಿಂದ ಲಿಂಕ್ಗಳು ಗವರ್ನಮೆಂಟ್ ಲಿಂಕ್ಗಳು ಏನೇನಿದೆ ಆ ವೆಬ್ಸೈಟ್ ಗಳಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋದಾಗಿರ್ಲಿ ಅದನ್ನೆಲ್ಲ ಮಾಡಿದ್ವಿ ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ 4 ವಾಲ್ಯೂಮ್ SIRD ಮೈಸೂರಲ್ಲಿ 4 ವಾಲ್ಯೂಮ್ ಇಸ್ಕೊಂಡು ಅದನ್ನ ಓದ್ ಮುಗಿಸ್ತೀವಿ ಅದನ್ನು ಮುಗಿಸಿದ್ದೆ ನಾನು ಓದು ಮನ್ನ ಮಾಡ್ಕೊಳ್ಳೋದು ಸರ್ ಎಲ್ಲಿ ಕ್ವಶನ್ ರೈಸ್ ಮಾಡ್ತಾರೆ ನಮಗ್ ನಾವೇ ಎಕ್ಸಾಮ್ಗಳನ್ನ ಮಾಡ್ಕೋತೀವಿ 15 ಒಂದ್ಸರಿ ನಮಗ್ ನಾವೇ ಎಕ್ಸಾಮ್ ಮಾಡ್ಕೋತಾ ಇದ್ವಿ ಸರ್ ಅಲ್ಲಿ 2 ಏನ್ ಸ್ಟಡಿ ಮಾಡ್ತಿದ್ವಿ ನಮಗ್ ನಾವೇ ಎಕ್ಸಾಮ್ ಕೂಡ ಮಾಡ್ಕೋತಿದ್ವಿ ಅದು ತುಂಬಾ ಹೆಲ್ಪ್ ಆಯ್ತು ಪ್ರಾಮಾಣಿಕವಾಗಿ ನಾವು ಎಕ್ಸಾಮ್ ಅಲ್ಲಿ ಪಾಸ್ ಮಾಡುವಂತ
ತೊಂದರೆಗೆ ಸಾಲ್ವ್ ಆಯ್ತು. ಫೈನಲಿ ಸರ್, ಈಗ ನಿಮ್ಗೆ ಒಂದು ಸರ್ಕಾರಿ ನೌಕರಿ ನೀವು ಅನ್ಕೊಂಡಂಗೆ 3 ವರ್ಷ ಪ್ರಯತ್ನ ಪಟ್ಟು 30 ವರ್ಷ ಒಂದು ಮನೆ ರೆಸ್ಪಾನ್ಸಿಬಿಲಿಟಿ ಆಯ್ತು, ಎಲ್ಲ ನಿಮಗೆ ಸಿಕ್ತು ಸರ್. ಮತ್ತೆ ಮುಂದೆ ಭವಿಷ್ಯದಲ್ಲಿ ಏನಿದೆ ಸರ್, ಅಂದ್ರೆ ಯಾವ್ದಾದ್ರು ಎಕ್ಸಾಮ್ ಬರೀಬೇಕಂತ? ಒಂದು ನನ್ನ ಸ್ಪರ್ಧಾರ್ಥಿಗಳಿಗೆ ಒಂದು ನಾನು ಕೇಳ್ಕೊಳ್ದೇನಂದ್ರೆ ಸರ್, ನಾವು ಹೇಗೆ ಇದ್ರು ಬದುಕಬಹುದು ಸರ್, ಕೂಲಿ ಮಾಡ್ಕೊಂಡಿದ್ರು ಒಬ್ಬ ರೈತನಾಗಿದ್ರು ಬದುಕಬಹುದು ಸರ್, ಏನು ತೊಂದರೆ ಇಲ್ಲ, ನಾವು ಕಳ್ಕೊಳ್ಳೋದು ಏನು ಇಲ್ಲ. ಆದ್ರೆ ಒಂದು ಹೀಗೆ ಬದುಕಬೇಕು, ಯೂನಿಕ್ ಆಗೇ ನಾವು ಬೆಳಿಬೇಕು, ಯೂನಿಕ್ ಒಂದು ಯೂನಿಕ್ ಇರ್ಬೇಕು ಅಂತಂದ್ರೆ, ಯೂನಿಕ್ ಆಗಿ ಬದುಕು ಹೋಗ್ಬೇಕು ಅಂತಂದ್ರೆ ನಾವು ಒಂದು ಗೋಲು, ಅದಕ್ಕೆ ಯಾವುದೇ ಮಾರ್ಗ ಆಗ್ಲಿ ಸರ್, ಗವರ್ನಮೆಂಟ್ ಎಕ್ಸಾಮ್ ಆಗ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಆಗ್ಲಿ ಅಥವಾ ಪ್ರೊಫೆಷನಲ್ಲಿ ಯಾವುದೇ ಆಗ್ಲಿ, ಅದ್ರಲ್ಲಿ ಪ್ರಯತ್ನ ಮತ್ತೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಸರ್. ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ನಾವು ಅನ್ಅಕಾಡೆಮಿ ಪರವಾಗಿ ಅಂದ್ರೆ ಈಗ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಬಗ್ಗೆ ಬಹಳ ಹೇಳಿದ್ರೆ, ಸೊ ಆಲ್ಮೋಸ್ಟ್ ನಮ್ಮ ಅನ್ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆಯ್ತು ಕ್ಲಾಸಸ್ ಅಲ್ಲಿ ಬಹಳಷ್ಟು ಜನ ಎಜುಕೇಟರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದಾರೆ, ಸಬ್ಜೆಕ್ಟ್ ವೈಸ್ ಮಾಡ್ತಿದ್ದಾರೆ, ಪೇಪರ್ ವೈಸ್ ಮಾಡ್ತಿದ್ದಾರೆ. ಆಮೇಲೆ ಯಾವುದೇ ನೋಟಿಫಿಕೇಶನ್ ಬರಲಿ ಅದಕ್ಕಾಗಿಯೇ ನಾವು ಕ್ಲಾಸಸ್ ಬ್ಯಾಚಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ವಿ ಸರ್. ಈಗ ಇದೊಂದು ಮಾಧ್ಯಮದ ಮೂಲಕ ಅಂದ್ರೆ ನಾವು ಸ್ಪರ್ಧಾರ್ಥಿ ಮಿತ್ರರಿಗೆ ಈಗ ನಿಮ್ಮ ಒಂದು ಅನುಭವ ಆಯ್ತು ಸರ್, ಅದನ್ನು ಕೂಡ ನಾವು ಶೇರ್ ಮಾಡ್ಬೇಕಂತೀವಿ ಸರ್. ಆಲ್ಮೋಸ್ಟ್ ನಾವೊಂದು 30 ನಿಮಿಷಗಳಿಂದ ನಿಮ್ ಜೊತೆ ಮಾತಾಡಿದ್ವಿ ಸರ್, ತುಂಬಾ ಖುಷಿ ಆಯ್ತು. ಗ್ರಾಮೀಣ ಪ್ರತಿಭೆ ನೀವು ಒಬ್ಬನೇಗೆ ಹೇಳ್ತಿದ್ರಿ ಸರ್, ನಾ ಡಿಗ್ರಿಯವರಿಗೆ ಏನು ಓದಿರ್ಲಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಿದೆ, ಯಾವ್ಯಾವ ಪತ್ರಿಕೆಗಳನ್ನ ಏನೇನು ಓದಿದ್ರಂತ. ಸೊ ನಿಮ್ ಜೊತೆ ಮಾತಾಡಿ ನಮ್ಗೆ ಬಹಳ ಖುಷಿ ಆಯ್ತು ಸರ್. ತುಂಬಾ ಡೆಡಿಕೇಶನ್ ಬೇಕು ಸರ್. ಹಾ ಸರ್, ಸ್ಪರ್ಧಾರ್ಥಿಗಳಿಗೆ ಅಷ್ಟೇ ನಾನು ಹೇಳೋದು, ಏನಿಲ್ಲ ನಾವು ಕಳ್ಕೊಳ್ಳೋದು ಏನಿಲ್ಲ ಸರ್, ನಾಲೆಜ್ ಅಕ್ವೈರ್ ಆಗತ್ತೆ, ತೊಂದರೆ ಅಂತೂ ಏನಿಲ್ಲ. ನಾವು ಯಾವ್ದಾದ್ರು ಒಂದು ಜಾಬ್ ಪಡ್ಕೊಂಡು ಬಂದೇ ಬರ್ತೀವಿ ಅನ್ನೋ ದೃಢ ನಿರ್ಧಾರ ಇದೆ ಅನ್ನೋದು, ಆ ದೃಢ ನಿರ್ಧಾರನ ಫಿಟ್ ಮಾಡಿ ವಾಪಸ್ ಬರಬಾರ್ದು ಸರ್, ಯಾವತ್ತೇ ಒತ್ತಡ ಆಗಿರ್ಲಿ. ಈಗ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಎಷ್ಟೋ ಮಂದಿ ಬರ್ತಾರೆ ನಮ್ಮ ಬೆಂಗಳೂರಿಗೆ ಮತ್ತೆ ಮೈಸೂರುಗಳಿಗೆ, ಅವರು ಪೆಟ್ರೋಲ್ ಬಂಕ್ ಗಳಲ್ಲಿ ಕೆಲಸ ಮಾಡಿ ಮತ್ತೆ ದಿನಗೂಲಿ ಸೆಕ್ಯೂರಿಟಿ ಆಗಿ ವರ್ಕ್ ಮಾಡಿ ಕೆಲಸ ಮಾಡಿ ಓದ್ಕೊಂಡು ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಕೊಂಡು ಕೆಲಸಗಳು ಪಡ್ಕೊಂಡು ಇವತ್ತು ನೆಮ್ಮದಿ ಆಗಿದ್ದಾರೆ. ನಮ್ದು ಒಂದು ಡಿಗ್ರಿ ಲೆವೆಲ್ ಜಾಬ್ ಪಡ್ಕೊಂಡಿದೀವಿ ಸರ್, ಏನಿಲ್ಲ. ಸ್ಪರ್ಧಾರ್ಥಿಗಳು ಕೇಳ್ಕೊಳ್ಳೋದಿಷ್ಟೇ, ನೀವು ಗಳಿಸ್ತೀರಾ ಪಡದೇ ಪಡ್ತೀರಾ, ಶ್ರಮ ನಾವು ಬಂದಿದೀವಿ ಅಂತಂದ್ರೆ ಶ್ರಮಕ್ಕೆ ನಾವು ಪ್ರಯತ್ನಕ್ಕೆ ಪ್ರಯತ್ನ ನಾವು ಎಷ್ಟು ಪಡ್ತೀವಿ ಅಷ್ಟು ಮುಖ್ಯ, ಅಷ್ಟು ಇಂಪಾರ್ಟೆಂಟು. ಅದೊಂದೇ ಸಲಹೆ ಸರ್. ಸರ್, ತುಂಬಾ ಧನ್ಯವಾದಗಳು ಸರ್, ನೀವು ಇಷ್ಟೊಂದು ಪ್ರಾಮಾಣಿಕವಾಗಿ ನೀವು ಮಾಡಿದ್ದ ಎಲ್ಲಾ ಎಫರ್ಟ್ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ನಮ್ಗೆಲ್ಲ ಹೇಳ್ಕೊಟ್ರೆ. ಸೊ ಭವಿಷ್ಯದಲ್ಲಿ ನಮ್ಮ ಅನ್ಅಕಾಡೆಮಿ ವಿದ್ಯಾರ್ಥಿಗಳು ಯಾರು ಈ ಒಂದು ಪಿಡಿಒ ಎಕ್ಸಾಮ್ ಆಯ್ತು, ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ ಬರೆಯೋದಕ್ಕೆ ಯಾರು ಸಿದ್ಧತೆ ನಡೆಸ್ತಿದಾರಲ್ಲ ಸರ್, ಅವ್ರಿಗೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿಗೆ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಸರ್, ಮತ್ತೆ ನಿಮ್ಗೆ ಮಾತಾಡ್ತೀನಿ. ಸೊ ನಮ್ಮ ವಿದ್ಯಾರ್ಥಿಗಳಿಂದ ಮತ್ತೇನಾದ್ರೂ ಬೇಡಿಕೆ ಬಂದ್ರೆ ನೀವು ನಿಮ್ಮ ಕಡೆಯಿಂದ ಮತ್ತೆ ನಾವು ಸಂಪರ್ಕ ಮಾಡ್ತೀವಿ ಸರ್ ನಿಮ್ಗೆ. ಓಕೆ ಸರ್, ಓಕೆ, ಖಂಡಿತ ಸರ್, ಖಂಡಿತ. ಓಕೆ ಸ್ಪರ್ಧಾರ್ಥಿ ಮಿತ್ರರೇ, ಈಗ ಇಷ್ಟೊತ್ತಿವರೆಗೂ ನಾವು ಹರ್ಷ ಸಿ ಸರ್ ಜೊತೆಗೆ ಮಾತಾಡಿದ್ವಿ. ಅವರು ಗ್ರಾಮ ಪಂಚಾಯತ್ ಸೆಕ್ರೆಟರಿ, ಗ್ರೇಡ್ 1 ಸೆಕ್ರೆಟರಿ, ಯಾವ ತರ ಪರೀಕ್ಷೆ ಸಿದ್ಧಾರ್ಥಿಯನ್ನ ಮಾಡಿದ್ರು, ಸೊ ಯಾವ್ಯಾವ ಸೋರ್ಸ್ ಬಗ್ಗೆ ಮಾತಾಡಿದ್ರು, ಎಲ್ಲವನ್ನೂ ಅವರು ಅಚ್ಚುಕಟ್ಟಾಗಿ ಎಷ್ಟು ನೆನ್ಪು ಬರ್ತೋ ಅಷ್ಟು ವಾಪಸ್ ಒಂದಾದ್ಮೇಲೆ ಒಂದು ಸೋರ್ಸ್ ಹೇಳ್ತಾ ಬಂದ್ರು. ಸೊ ಇದೆಲ್ಲ ಸದುಪಯೋಗಿತ ಅನ್ಕೊಂಡಿದೀನಿ. ಮತ್ತೊಮ್ಮೆ ಮತ್ತೊಬ್ಬ ಯಶಸ್ವಿಯಾದಂತಹ ಒಬ್ಬ ಅಭ್ಯರ್ಥಿಯೊಂದಿಗೆ ಮತ್ತೊಂದು ಸಂದರ್ಶನದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗ್ಲಿ.